ಮಗುನ ಇವ್ರ ಹತ್ರ ತಂದಾಗ ಅದೇ ಟೈಮಿಗೆ ನೀವು ಅಲ್ಲಿಗೆ ಬಂದ್ರಿ. ನಿಮಗೆ ನಿಜ ಹೇಳಬೇಕೋ ಸುಳ್ಳು ಹೇಳಬೇಕೋ ನಮಗೆ ತೋಚಲಿಲ್ಲ. ನಮಗೋಸ್ಕರ ಮಗುಗೋಸ್ಕರ ಸುಳ್ಳು ಹೇಳಿದ್ರೆ ಹೊರತು ನಿಮಗೆ ಅನ್ಯಾಯ ಮಾಡಬೇಕು ಅಂತಲ್ಲ. ಸಾರಿ. ಪರವಾಗಿಲ್ಲ, ಇನ್ಮೇಲೆ ಈ ಮಗು ಜವಾಬ್ದಾರಿ ನಂದು. ಊರ್ನವನ್ನೆಲ್ಲ ಚೆನ್ನಾಗಿ ಜಮಾಯಿಸಿದ್ಯಾಕ ಇವರಲ್ಲಿ ನನ್ನನ್ನು ಎದುರಿಸೋ ಗಂಡಸಿ ಯಾರೋ? ಬುಲಾವ್ ಬರಕ್ ಹೇಳ, ಬುಲಾವ್. ಅರೆ ಬುಲಾವ್ ಬೇ, ನಿಮ್ಮಲ್ಲಿ ಇವತ್ತು ಒಬ್ಬ ಧೈರ್ಯ ಮಾಡಿ ಮುಂದೆ ಬಂದ್ರೆ ಬಾಬ್ಜಿ ಅನ್ನೋ ಹೆಸರು ಇವತ್ತ ನಾಶ ಆಗೋಗುತ್ತೆ. ಬನ್ನಿ ಬಂದ್ರು ಬನ್ನಿ. ಇವ್ರ ಮೈಯಲ್ಲಿ ಅರಿತಾ ಇರೋದು ರಕ್ತ ಅಲ್ವೋ ಬಾಬ್ಜಿದು? ಅವ್ನ ಮಾತನ್ ಕೇಳ್ತಾ ಇದ್ರಲ್ಲಿ ಒಬ್ರಿಗೂ ರೋಷ ಬರ್ತಾ ಅಲ್ವಾ? ಅವ್ನ ಹಿಂದ್ಗಡೆ ದಾಂಡಿಗ್ರನ್ನ ನೋಡ್ಕೊಂಡು ಯಾಕೆ ಹೆದರ್ತಾ ಇದೀರ ನೀವು? ಏಯ್, ನೀನ್ ಎಷ್ಟೇ ಬೇಡ್ಕೊಂಡ್ರು ನನ್ ಮೇಲೆ ಯಾರು ತಿರ್ಗ್ಬೀಳಲ್ಲ ಕಣೋ. ಈ ಬಾಬ್ಜಿ ಚಿಕ್ಕೆ ಹೊಡೆದ್ರೆ ಗಂಡನ್ ಬಿಟ್ಬಿಟ್ಟು ಇಲ್ ಬಂದ್ ಕೂತ್ಕೋತಾರೆ ನೋಡ್ತೀಯಾ. ನನ್ ಮಗನಾಗ ಅಲ್ದಿದ್ರು ತಿಂಗಳಿಗೆ ಒಂದ್ಸಲನಾದ್ರೂ ನಿಂಗ ಕೇಳಿ ಇಡ್ತೀನಿ. ಹಾಕೋನಿಗೆ ಹಾಕೋ. ಈಗ ಆಗ್ಬಿಟ್ಟ ಬಿಡಮ್ಮ, ನೀನ್ ಬಿಡಮ್ಮ. ಒಂದ್ ಹೆಣ್ಣ ತಾನೇ ಒದೆ ತಿನ್ನಲ್ ನೀನೆಂತ ಗಂಡ್ಸ್ ಎದಳಲೇ. ಇನ್ ಮಿಕ್ಕಿ ಜಿಂತಾತ ಸ್ಟೇಷನ್ ಅಲ್ಲಿ ಚಚ್ರಿ ನನ್ ಮಕ್ಳಿಗೆ ಚಚ್ಚಿ ಚಚ್ಚಿ ಹುಣಸಣ್ಣ ತೊಕ್ ಮಾಡಕ್ಕೆ. ಏನಿದು ಅಯ್ಯೋಯ್ಯೋ, ಇಷ್ಟೊಂದ್ ನಾಟಿನ ಎಲ್ಲ ಬಾಬ್ಜಿ ಮೇಲೆ ಬಳಸಿದ್ದೀರಾ? ಅಷ್ಟೊಂದ್ ಲಾಟಿಗಳಲ್ಲಿ 95 ಲಾಟಿಗಳು ಮಾತ್ರ ಉಪಯೋಗಿಸಿರೋದು. ಏನ್ ಬಾಬ್ಜಿ, ಲೆಕ್ಕ ಕರೆಕ್ಟಾಸಿಪಿದು? ನಾನು ಇಲ್ದಲ್ಲಿ ಇರೋ ಸಮಯ ನೋಡಿ ಮರ್ಯಾದ ಸಿಗ್ನೆ ತಕ್ಕ ಬಂದು ಉತ್ತರ ಹೇಗ್ ಹೊಡ್ತಾ ಇದ್ರಿ? ಸಾರಿ ಸರ್, ಏನೋ ತಪ್ಪಾಗೋಯ್ತು. ಏನ್ ನಿಲ್ಸಪ್ಪ, ಸಾಹೇಬ್ರವ್ರಿಗೆ ಹೇಳ್ದಲೆ ಶುರು ಮಾಡಿದಕ್ಕೆ ತುಂಬಾ ಫೀಲ್ ಮಾಡ್ಕೋತಿದಾರೆ. ಈಗ ಬಂದಿದಾರಲ್ಲ ಹೇಳ್ಬಿಟ್ಟು ಮೊದಲಿಂದ ಸ್ಟಾರ್ಟ್ ಮಾಡ್ರು. ತುಂಬಾ ಬಾಧೆ ಪಡ್ತಾ ಇದ್ದಾನೆ ಹೋಮ್ ಮಿನಿಸ್ಟರ್ ಸರ್. ಸ್ವಲ್ಪ ಒಟ್ಟಿಗಿದ್ದು ನೀವು ಹಂಚ್ಕೊಳ್ಳಿ, ನಿಮ್ಮ ಡಿಪಾರ್ಟ್ಮೆಂಟ್ ಕೈ ರುಚಿ ಸ್ವಲ್ಪ ನೀವು ನೋಡಿ, ಮೈಬಾರ ಕಮ್ಮಿ ಆಗುತ್ತೆ. ಏ ಸಿಪಿ, ಕೊಬ್ಬು ನನ್ಗಿಂತ ಅವನಿಗೆ ಜಾಸ್ತಿ ಇರೋದು, ನಂದು ಸೇರ್ಸ್ 4 ಅವನಿಗೆ ವಾಚ್ಬಿಡು. ಲೇ ಇನ್ಸ್ಪೆಕ್ಟರ್, ನಿನ್ ಡ್ಯೂಟಿ ನೀನ್ ಮಾಡ್ಕೋ. ಒಂದ್ ನಿಮಿಷ ಸರ್. ಬಾವಾ ರಾಮದಾಸ ನಾನು ಹಾಕ್ತೀನಿಂದ್ರೆ ನೀನ್ ಒಳಗೋಗಿದ್ದಿಲ್ಲ ಬಾವಾ, ಆದ್ರೂ ಚಿಂತಿಲ್ಲ. ಕಷ್ಟ ಕಾಲದಲ್ಲಿ ನಾನು ಭಾಗಿ ಆಗ್ತೀನಿ, ಅರ್ಧ ನಾನ್ ಹಂಚ್ಕೊಂತೀನಿ, ಇನ್ನ ಅರ್ಧ ನೀನ್ ಹಂಚ್ಕೋ. ಸುರು ಹಚ್ಕೊಳ್ಳಿ ಸರ್. ನಿಧಾನ ಬರ್ರು, ನಿಧಾನ. ಮೆಕ್ಕೆ 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 ನನಗೊಂದು ಕಡೋರ್ ಬೇಕು. ಅಲ್ಬೇಡಮ್ಮ, ನಮಗ್ ಯಾವ ಭಯನೂ ಇಲ್ಲ.
ಇಲ್ಬಾ ಕೂತ್ಕೋ. ನಿಂಗೊಂದ್ ಕತೆ ಹೇಳ. ಚಂಬಲ್ ಅನ್ನೋ ಒಂದ್ ಊರಲ್ಲಿ ದೊಡ್ಡ ಕಳ್ಳರು ಗುಂಪೆ ಇತ್ತಂತೆ. ಈ ಬೆದ್ರ ಹಾಗೆ ಅಲ್ಲಿಗೊಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಬಂದಂತೆ, ನಿಮ್ಮಪ್ಪನ್ ಥರ. ಆಗ ನಿಮ್ಮಪ್ಪ ಅಲ್ಲಿಗ್ ಬಂದು ಅವರನ್ನೆಲ್ಲ ಕೈಮಾ ಮಾಡ್ಬಿಟ್ನಂತೆ. ಈ ಟಿಟ್ಲ ಏನು ಅಂತ ಸಾವು ನಿದರ್ಸಿರೋ ಮದಕರಿ ಕೊತ್ತು. ಮದಕರಿ ಸತ್ತೋದ್ನೋ? ಈಗ ಬಂದಿರೋದು ಸತ್ಯರಾಜು ಮುತ್ತತ್ತಿ. ಮದಕರಿನೇನೋ ಕಳ್ಳರ ತರ ಸಾಯಿಸ್ಬಿಟ್ರಿ, ಆದ್ರೆ ನನ್ ಸತ್ಯರಾಜುನೇ ದೊಡ್ಡ ಕಳ್ಳನ್ ಮಗ ಕಂಡ್ರು. ಅವನ್ ಏನು ಮಾಡಕ್ಕಾಗಲ್ಲ. ನನ್ ಮಾತ್ ಕೇಳು, ಅವನ್ ಬರೋಕ್ ಮುಂಚೆ ಠಿಕಾಣೆ ಎತ್ಬಿಡು, ಇಲ್ಲ ಅಂದ್ರೆ. ಚಿಂತಾ ಚಿತ್ತಾ ಚಿತ್ತಾ ಅಷ್ಟೇ. ಹೊಟ್ಟಲ್ಲಿ ಲಾಟಿಯಿಂದ ಬೇಸಲ್ಲ ತೊಕ್ಕ ತೊಕ್ಕ.